ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅನುಷಾ. ಫ್ರೆಂಡ್ಸ್, ಇವತ್ತು ನಾನು ಸ್ಯಾರಿನ ಪ್ರೀ ಪ್ಲೀಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮನೇಲೇ ಯಾರ ಹೆಲ್ಪು ಇಲ್ಲದೆ ನೀವು ಮಾಡ್ಕೋಬೋದು. ಮೊದಲು ಸೆರಕ್ ಪಾರ್ಟ್ನ ರೆಡಿ ಮಾಡ್ಕೋಬೇಕು. ಪ್ಲೀಟ್ಸ್ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಅಗ್ಲ ತೊಗೊಬಾರ್ದು. ಇಲ್ಲಿ ಆಲ್ಮೋಸ್ಟ್ ನಾನು 9 ಪ್ಲೀಟ್ಸ್ ಬರೋ ಥರ ಸೆರಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೆಕ್ಯೂರ್ ಮಾಡಾದಮೇಲೆ ಇಲ್ಲಿ ಟೇಬಲಿಗೆ ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರ ಒಂದು ಕ್ಲಚ್ಚರ್ ಸಹಾಯದಿಂದ ಟಕ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಾವು ಸೆರಗ್ನ ಮಾಡ್ಕೊಳ್ಳುವಾಗ ಆ ಸೀರೆ ಬರಬಾರ್ದು ಅಂತ. ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೇ ನೀವು ಮಾಡಿದ್ರೆ ಯಾರದೇ ಹೆಲ್ಪ್ ಇಲ್ಲದೆ ನಿಮ್ಮ ಮನೇಲಿ ಒಬ್ಬರೇ ಸ್ಯಾರಿನ ಪ್ರೀ ಪ್ಲೀಟ್ ಮಾಡಿ ಇಟ್ಕೋಬೋದು. ನಿಮ್ಮಲ್ಲಿ ಏನಾದರೂ ಫಂಕ್ಷನ್ ಇದೆ, ಸ್ಯಾರಿ ಉಟ್ಕೋಬೇಕು, ನಿಮ್ಗೆ ಫಾಸ್ಟಾಗಿ ಉಟ್ಕೊಳ್ಳೋಕ್ಕೆ ಸ್ಯಾರಿ ಬರಲ್ಲ ಅಂತ ಅನ್ನೋರು ಈ ರೀತಿ ವೀಡಿಯೋನ ನೋಡಿಕೊಂಡು ನೀವು ಮೊದಲೇ ಹಿಂದಿನ ದಿನವೇ ಸ್ಯಾರಿನ ಪ್ರೀ ಪ್ಲೀಟ್ ಮಾಡಿ ರೆಡಿ ಮಾಡ್ಕೊಂಡಿದ್ರೆ ಆರಾಮಾಗಿ 2 ನಿಮಿಷದಲ್ಲಿ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ಬೋದು. ಸೆರಗ್ ಪಾರ್ಟ್ ರೆಡಿ ಆದಮೇಲೆ ಲೆಂತ್ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ನನಗೆ ಇಲ್ಲಿ ಸ್ವಲ್ಪ ಲೆಂತ್ ಉದ್ದ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನಾನು ಎಷ್ಟು ಬೇಕು ಲೆಂತ್ ಅಂತ ನೋಡಿಕೊಂಡು ಕರೆಕ್ಟಾಗಿ ಶೋಲ್ಡರ್ ಹತ್ರ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತೀನಿ. ಇವಾಗ ನಾನು ಸೆರಗ್ನ ಐರನ್ ಮಾಡ್ಕೊತಾ ಇದ್ದೀನಿ. ಸೊ ದ್ಯಾಟ್ ಅದು ನೀಟಾಗಿ ಚೆನ್ನಾಗಿ ಫ್ಲ್ಯಾಟಾಗಿ ಆಗುತ್ತೆ ಅಂತ. ನೀವು ಇವಾಗ ನೋಡ್ಬೋದು ಸೆರಗ್ದು ಪ್ಲೀಟ್ಸ್ ಏನಿತ್ತಲ್ವ, ಅದನ್ನು ನಾನು ಒಂದೊಂದೂ ಸಪ್ರೇಟಾಗಿ ಈ ಥರ ಡಿಸ್ಟೆನ್ಸಲ್ಲಿ ಜೋಡಿಸ್ಕೊಂಡು ನೀಟಾಗಿ ಐರನ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಸೆರಗ್ನ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೋಬೇಕು. ಇವಾಗ ಸೆಂಟರ್ ಪ್ಲೀಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೀರೆನ ಒಂದು ರೌಂಡ್ ಕಂಪ್ಲೀಟಾಗಿ ಸುತ್ತಕೊಂಡು ಎಷ್ಟು ಬಿಡಬೇಕು ಅಂತ ನೋಡ್ಕೊಬೇಕು. ಅದಾದಮೇಲೆ ಸೆಂಟರ್ ಪ್ಲೀಟ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ ನಾನು ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 6 ಪ್ಲೀಟ್ಸ್ ಬರೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ ಎಲ್ಲ ರೆಡಿ ಆದಮೇಲೆ ಸೇಫ್ಟಿ ಪಿನ್ನಿಂದ ನಾನು ಸೆಕ್ಯೂರ್ ಮಾಡ್ತೀನಿ ಅದನ್ನು. ಸೆಕ್ಯೂರ್ ಮಾಡಾದಮೇಲೆ ನಿಮ್ಗೆ ಯಾರಾದರೂ ಹೆಲ್ಪಿಗಿದ್ದರೆ ಅವ್ರ ಕೈಗೆ ಕೊಟ್ಟು ನೀವು ನೆರಿಗೆನ ಸರಿ ಮಾಡ್ಕೋಬೋದು. ಬಟ್ ಇಲ್ಲಿ ಇವತ್ತು ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಟೇಬಲಿಗೆ ಮತ್ತೆ ಈ ಥರ ಕ್ಲಚ್ಚರ್ ಸಹಾಯದಿಂದ ಟಕ್ ಮಾಡಿಬಿಟ್ಟು ನೀವು ನೋಡಿ ಕೆಳಗಡೆ ಎಲ್ಲ ನೆರಿಗೆಗಳನ್ನು ನಾನು ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಎಲ್ಲದನ್ನು ಜೋಡಿಸ್ಕೊಂಡು ಆದಮೇಲೆ ಇದನ್ನು ಕೂಡ ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ಸೆಂಟರ್ ಪ್ಲೇಟ್ಸ್ ಎಲ್ಲ ರೆಡಿ ಆದಮೇಲೆ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ನಾನು ಇವಾಗ ಒಂದು ಸೈಡಿಂದ ಸೇಫ್ಟಿ ಪಿನ್ನ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿ ನೆರಿಗೆಗಳು ಏನಿರುತ್ತಲ್ವ ಅದನ್ನು ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಡಿಸ್ಟೆನ್ಸ್ ಇರೋ ಹಾಗೆ ಜೋಡಿಸ್ಕೊಬೇಕು. 1-2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರೋ ಹಾಗೆ ನೀಟಾಗಿ ಜೋಡಿಸ್ಕೊಂಡು ನಾನು ಮತ್ತೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ
ಇವಾಗ ಈ ಕಡೆ ಕೂಡ ನಾನು ಅದೇ ರೀತಿ ನೆರಿಗೆಗಳನ್ನ ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಡಿಸ್ಟೆನ್ಸ್ ಇರೋ ಹಾಗೆ ಜೋಡಿಸ್ಕೊಂಡು ನೀಟಾಗಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತೀನಿ. ಈ ಥರ ನೆರಿಗೆಗಳು ನೀಟಾಗಿ ರೆಡಿ ಆದಮೇಲೆ ಐರನ್ ಮಾಡ್ಕೋಬೇಕು. ಇವಾಗ ನೋಡಿ ಐರನ್ ಮಾಡಿದಾಗಿದೆ. ಸೊ ಇವಾಗ ನಾವು ಏನು ಫ್ರಂಟ್ ಸುತ್ತಕೊಳ್ಳೋ ಪಾರ್ಟ್ ಇರುತ್ತಲ್ಲ ಅದನ್ನು ನಾನು ಟೇಬಲಿಂದ ಆ ಕಡೆ ಸೈಡಿಗೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ನಿಮಗೆ ನೆರಿಗೆಗಳು ನೀಟಾಗಿ ಕಾಣಿಸ್ತಾ ಇಲ್ಲ ನಾವು ಮಾಡಿರೋದು. ಸೊ ಏನು ಮಾಡಬೇಕು ಅಂದರೆ ಇದನ್ನು ಹೀಗೆ ಎಳೆದು ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಾದಮೇಲೆ ನಿಮಗೆ ನೆರಿಗೆಗಳು ನಾವು ಜೋಡಿಸ್ಕೊಂಡಿರೋದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ಟೇಬಲಿಂದ ಆ ಕಡೆ ಸೈಡ್ ಇರೋ ಸೀರೆ ಪಾರ್ಟ್ನ ತೊಗೊಂಡು ಫೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ನಾನು ಒಂದು ಸತಿ ಫೋಲ್ಡ್ ಮಾಡಿದ್ದೀನಿ, ಸೆಕೆಂಡ್ ಟೈಮ್ ಫೋಲ್ಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟು ಥರ್ಡ್ ಟೈಮ್ ಕಂಪ್ಲೀಟ್ ಫೋಲ್ಡ್ ಮಾಡ್ತೀನಿ. ಈ ಥರ ಮಾಡ್ಕೋಬೇಕು. ಈಗ ಆ ಕಡೆ ಸೈಡ್ ಇರೋದೆಲ್ಲ ಫೋಲ್ಡ್ ಆಗಿದೆ. ಈಗ ಸೆರಗ್ ಪಾರ್ಟ್ನ ಫೋಲ್ಡ್ ಮಾಡೋಣ. ಇದನ್ನು ಕೂಡ ಒಂದು ಸತಿ, ಎರಡು ಸತಿ, ಮೂರು ಸತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಟ್ ಬಂದು ಸ್ವಲ್ಪ ಕ್ಲಮ್ಸಿ ಅಂತ ಅನಿಸುತ್ತೆ, ಬಟ್ ಇಲ್ಲಿ ನೀವು ನೀಟಾಗಿ ಪೇಷನ್ಸಿಂದ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಆದಷ್ಟು ಈ ಪಾರ್ಟ್ನ ನಿಧಾನಕ್ಕೆ ಟೈಮ್ ತೊಗೊಂಡು ಮಾಡಿ. ನಾನಿಲ್ಲಿ ಸೆರಗ್ ಪಾರ್ಟ್ನ ಎಷ್ಟು ಫೋಲ್ಡ್ ಮಾಡಬೇಕು ಅಂತ ನೋಡಿಕೊಂಡು ಒಂದು ಅಂದಾಜ್ ಮೇಲೆ ನೋಡಿಕೊಂಡು ಅದನ್ನು ಇವಾಗ ಕೈಯಿಂದ ಗ್ರಿಪ್ಪಾಗಿ ಹಿಡ್ಕೊಂಡು ಅದನ್ನು ಈ ಕಡೆ ಸೈಡ್ ತೊಗೊತೀನಿ. ನೋಡ್ತಾ ಇದ್ರಲ್ವಾ, ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಫೋಲ್ಡ್ ಮಾಡಬೇಕು ಸ್ಯಾರಿನ. ರೈಟ್ ಸೈಡಿಂದ ಒಂದು ಫೋಲ್ಡ್ ಮಾಡ್ತೀನಿ, ಲೆಫ್ಟ್ ಸೈಡಿಂದ ಒಂದು ಸತಿ ಸ್ವಲ್ಪ ಪಾರ್ಟ್ನ ತೊಗೊಂಡು ಫೋಲ್ಡ್ ಮಾಡ್ತೀನಿ, ಸೆಕೆಂಡ್ ಟೈಮ್ಗೆ ಫುಲ್ ಫೋಲ್ಡ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ಇವಾಗ ಸೆರಗ್ ಪಾರ್ಟ್ ಏನಿರುತ್ತಲ್ವ ಅದನ್ನು ಮೇಲ್ಗಡೆಗೆ ಹಾಕಿ ಫೋಲ್ಡ್ ಮಾಡ್ತೀನಿ. ನಾನು ಜಾಸ್ತಿ ಸೇಫ್ಟಿ ಪಿನ್ನ ಯೂಸ್ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಸೇಫ್ಟಿ ಪಿನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.